ಮನುಷ್ಯನಾಗಿ ಹುಟ್ಟಿದ ಮೇಲೆ ಜೀವನದಲ್ಲಿ ಕಷ್ಟಗಳು ತಪ್ಪುವುದಿಲ್ಲ. ಯಾವಾಗಲೂ ಏನಾದರೂ ಒಂದು ಸಮಸ್ಯೆ ಎದುರಾಗುತ್ತಲೇ ಇರುತ್ತದೆ. ಒಂದು ಸಮಸ್ಯೆ ಮುಗಿದ ಕೂಡಲೇ ಮತ್ತೊಂದು ಸಮಸ್ಯೆ ಎದುರಾಗುತ್ತದೆ. ಶ್ರೀಮಂತರನ್ನು ಆರೋಗ್ಯ ಸಮಸ್ಯೆಗಳು ಹೆಚ್ಚು ಕಾಡಿದರೆ ಬಡವರಿಗೆ ಹಣಕಾಸಿನ ಸಮಸ್ಯೆಗಳು ಕಾಡುತ್ತವೆ. ಇದಲ್ಲದೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದಿರುವುದು, ಕೋರ್ಟ್ನಲ್ಲಿ ಇತ್ಯರ್ಥವಾಗದ ವ್ಯಾಜ್ಯಗಳು, ದಂಪತಿಯ ನಡುವೆ ಕಲಹ, ಮಕ್ಕಳಿಗೆ ಕಂಕಣ ಬಲ ಕೂಡಿ ಬರದೆ ಮನಸ್ತಾಪ, ಹೀಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಈ ಕೂಷ್ಮಾಂಡ ದೀಪ. ಈ ರೀತಿ ಸಮಸ್ಯೆಗಳು ಉಂಟಾದಾಗ ನಾವು ದೇವರಿಗೆ ಅನೇಕ ರೀತಿಯ ಪೂಜೆಗಳನ್ನು ಮಾಡುತ್ತೇವೆ, ದೀಪಗಳನ್ನು ಬೆಳಗುತ್ತೇವೆ. ನಮ್ಮ ಸಮಸ್ಯೆಗಳ ನಿವಾರಣೆಗೆ ಕೂಷ್ಮಾಂಡ ದೀಪಾರಾಧನೆಯಿಂದ ಒಳ್ಳೆಯದಾಗುವುದು ಎಂದು ಪೂರ್ವಿಕರು ನಂಬಿ ಆಚರಿಸಿಕೊಂಡು ಬಂದಿರುವರು. ಕೂಷ್ಮಾಂಡ ದೀಪಾರಾಧನೆ ಎಂದರೇನು, ಅದನ್ನು ಯಾವ ರೀತಿ ಆಚರಿಸಬೇಕು, ಯಾವ ದೇವರಿಗೆ ಈ ದೀಪವನ್ನು ಬೆಳಗಬೇಕು, ಯಾವ ದಿಕ್ಕಿನಲ್ಲಿ ಕುಳಿತು ಮಾಡಬೇಕು, ಎಷ್ಟು ವಾರ ಮಾಡಬೇಕು ಇತ್ಯಾದಿ ವಿವರಗಳನ್ನು ಈಗ ನಾವು ತಿಳಿಯೋಣ. ಕೂಷ್ಮಾಂಡ ದೀಪವನ್ನು ಮುಖ್ಯವಾಗಿ ಕಾಲಭೈರವ ಸ್ವಾಮಿಯ ದೇವಸ್ಥಾನದಲ್ಲಿ ಬೆಳಗಬೇಕು. ಇದು ನಿಮಗೆ ಸಾಧ್ಯವಾಗದಿದ್ದರೆ ಶಕ್ತಿ ದೇವತೆಗಳಾದ ಚಾಮುಂಡೇಶ್ವರಿ ದೇವಿ, ದುರ್ಗಾದೇವಿ, ಕಾಳಿಕಾದೇವಿ, ಹೀಗೆ ಶಕ್ತಿ ದೇವತೆಗಳ ದೇವಸ್ಥಾನಗಳಲ್ಲಿ ಬೆಳಗಬೇಕು. ಪ್ರತಿ ತಿಂಗಳು ಹುಣ್ಣಿಮೆಯಾದ ಎಂಟನೆಯ ದಿವಸಕ್ಕೆ ಅಷ್ಟಮಿ ಇರುತ್ತದೆ. ಆ ಅಷ್ಟಮಿಯಂದು ಈ ಕೂಷ್ಮಾಂಡ ದೀಪವನ್ನು ನಾವು ಬೆಳಗಬೇಕು. ವರ್ಷಕ್ಕೊಮ್ಮೆ ಕಾಲಭೈರವ ಅಷ್ಟಮಿ ಬರುತ್ತದೆ. ಈ ವರ್ಷ 2023 ಡಿಸೆಂಬರ್ 5 ಕಾಲಭೈರವ ಅಷ್ಟಮಿ ಇದೆ. ಆ ದಿನದಂದು ಕೂಷ್ಮಾಂಡ ದೀಪವನ್ನು ಬೆಳಗುವುದು ಬಹಳ ಶ್ರೇಷ್ಠವಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಕಾಲ ಎಂದರೆ ಸಮಯ. ಕಾಲಭೈರವ ಸ್ವಾಮಿ ಎಂದರೆ ಶಿವನ ಸ್ವರೂಪ. ಕೆಟ್ಟ ಕಾಲವನ್ನು ಒಳ್ಳೆಯ ಕಾಲವನ್ನಾಗಿ ಪರಿವರ್ತಿಸುವ ಶಕ್ತಿ ಕಾಲಭೈರವನಿಗೆ ಇದೆ. ಆದ್ದರಿಂದ ಕಾಲಭೈರವನಿಗೆ ಕೂಷ್ಮಾಂಡ ದೀಪವನ್ನು ಬೆಳಗುವುದರಿಂದ ನಮ್ಮ ಕೆಟ್ಟ ಸಮಯ ಕಳೆದು ಒಳ್ಳೆಯ ಸಮಯ ಬರುವುದು ಎಂದು ನಂಬಲಾಗಿದೆ. ಇನ್ನು ಕೂಷ್ಮಾಂಡ ದೀಪವನ್ನು ಹೇಗೆ ತಯಾರಿಸಿಕೊಳ್ಳಬೇಕು ಎಂದು ನೋಡೋಣ. ಒಂದು ಬೂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಅದು ದೀಪದ ರೀತಿ ಕಾಣುವಂತೆ 2 ಭಾಗಗಳಾಗಿ ಕತ್ತರಿಸಿ ನಂತರ ಅದರಲ್ಲಿರುವ ತಿರುಳನ್ನು ತೆಗೆದು ಹಾಕಿ ಅದರ ಒಳಗಿನ ಭಾಗಕ್ಕೆ ಅರಿಶಿಣವನ್ನು ಸವರಿ ನಂತರ ಕುಂಕುಮದ ಬಟ್ಟುಗಳನ್ನು ಇಡಿ. ನಡುವೆ ಎಳ್ಳೆ ಎಣ್ಣೆಯನ್ನು ಹಾಕಿ ನಿಮಗೆ ಅಷ್ಟಮೂಲದ ಎಣ್ಣೆ ಸಿಕ್ಕರೆ ಅದನ್ನು ಹಾಕಬಹುದು. ಈ ಕೂಷ್ಮಾಂಡ ದೀಪವನ್ನು ನಿಮ್ಮ ಶಕ್ತಾನುಸಾರ ನೀವು ಅಷ್ಟಮಿಯಂದು ಅಥವಾ ನೀವು ಬೇಡಿಕೊಂಡ ಅಷ್ಟಮಿಯನ್ನು ಹಿಡಿದು 3 ದಿವಸಗಳ ಕಾಲ ಬೆಳಗಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.